हाय फ्रेंड्स, वेलकम टू कन्नड शाले फैक्ट्स। इवत्तिन वीडियो दल्ली नावु बाह्याकाशद बग्गे 10 अद्भुत मत्तु आसक्तिदायक संगतिगळन्न नोडोण। वीडियो तुंबा इंटरेस्टिंग मत्तु इन्फॉर्मेटिव आगिरुत्ते, सो एल्लू स्किप माडदे कोने तनक नोडि। हागे निविन्नु नम्म चानल न सब्स्क्राइब माडिल्ल अंद्रे ई कूडले सब्स्क्राइब माड्कोंडु सपोर्ट माडि। इंटरनेशनल स्पेस स्टेशन इदु नम्म भूमि इंद सुमारु 419 किलोमीटर एत्तरदिंद नम्म भूमि सुत्त आर्बिट आगता इरुत्ते। ई ISS 27600 किलोमीटर प्रति गंटे वेगदिंद नम्म भूमि सुत्त आर्बिट आगता इरुत्ते। हीगे इदु ओंदु दिनक्के नम्म भूमि सुत्त सुमारु 16 राउंड्स हाकुत्ते। ISS अल्लि नम्म विज्ञानिगळु अनेक साइंटिफिक रिसर्च लाइक एस्ट्रोबायोलजी, एस्ट्रोनॉमी, मीटियोरोलजी, फिजिक्स गे संबंधपट्ट अध्ययन माड्तिर्तारे। ಹೀಗಿರಬೇಕಾದ್ರೆ ಈ ವರ್ಷ ಅಂದ್ರೆ ಜನವರಿ 20 2021 ರಂದು ಈ ISS ನ ಅಟ್ಮೋಸ್ಫಿಯರ್ ಸ್ಪೇಸ್ ಇಂಟರಾಕ್ಷನ್ ಮಾನಿಟರ್ ಅಬ್ಸರ್ವೇಟರಿ ನಮ್ಮ ಭೂಮಿಯ ಅಯನೋಸ್ಫಿಯರ್ ಕ್ಕಿಂತ ಕೆಳಗೆ ಥಂಡರ್ ಸ್ಟಾರ್ಮ್ ಸೆಲ್ ಅಲ್ಲಿ ಒಂದು ವಿಚಿತ್ರವಾದ ಸಿಂಗಲ್ ಬ್ಲೂ ಜೆಟ್ ನ ಸೆರೆ ಹಿಡಿತು। ಈ ಬ್ಲೂ ಜೆಟ್ ನಮ್ಮ ಭೂಮಿ ಮೇಲೆ ಪೆಸಿಫಿಕ್ ಮಹಾಸಾಗರದ ಮೇಲೆ ಕಂಡು ಬಂದಿದೆ। ಈ ಬ್ಲೂ ಜೆಟ್ ನ ನಾವು ನಮ್ಮ ಭೂಮಿ ಮೇಲಿರೋ ಟೆಲಿಸ್ಕೋಪ್ಸ್ ಅಲ್ಲಿ ಕ್ಯಾಪ್ಚರ್ ಮಾಡಲು ಸಾಧ್ಯವಿಲ್ಲ। ಆದರೆ ನಮ್ಮ ಭೂಮಿಯ ಅಟ್ಮೋಸ್ಫಿಯರ್ ಅಲ್ಲಿ ಕಂಡು ಬಂದ ಈ ಬ್ಲೂ ಜೆಟ್ ಏನು ಅಂತ ಇನ್ನು ಯಾರಿಗೂ ಗೊತ್ತಿಲ್ಲ। ಪ್ರತಿದಿನ ಈ ನಮ್ಮ ಭೂಮಿ ಮೇಲೆ ಎಷ್ಟೋ ವಿಸ್ಮಯಗಳು ನಡೆಯತಾ ಇರುತ್ತೆ, ಆದರೆ ಅವೆಲ್ಲವನ್ನ ನಾವು ನೋಡಲು ಸಾಧ್ಯವಿಲ್ಲ। ನಿಮಗೆ ಗೊತ್ತಾ, ISS ಅಲ್ಲಿರೋ ಈ ಅಟ್ಮೋಸ್ಫಿಯರ್ ಸ್ಪೇಸ್ ಇಂಟರಾಕ್ಷನ್ ಮಾನಿಟರ್ ಅಬ್ಸರ್ವೇಟರಿ ಅಲ್ಲಿ ಲೈಟ್ ಇಂಟೆನ್ಸಿಟಿನ ಅಳತೆ ಮಾಡೋಕೆ ಅನೇಕ ಇನ್ಸ್ಟ್ರುಮೆಂಟ್ಸ್ ಲೈಕ್ ಆಪ್ಟಿಕಲ್ ಕ್ಯಾಮೆರಾಸ್, ಎಕ್ಸ್-ರೇ ಮತ್ತು ಗಾಮಾ ರೇ ಡಿಟೆಕ್ಟರ್ಸ್ ನ ಇನ್ಸ್ಟಾಲ್ ಮಾಡಿದ್ದಾರೆ। ಆದರೂ ಸಹ ಆ ಬೆಳಕು ಏನು ಅಂತ ಯಾರಿಗೂ ಗೊತ್ತಿಲ್ಲ। ನಾಸಾ ಸ್ಪೇಸ್ ಏಜೆನ್ಸಿ ಜುಲೈ 30 2020 ರಂದು ಒಂದು ಕಾರ್ ಸೈಜ್ ಅಲ್ಲಿರೋ ಮಾರ್ಸ್ ರೋವರ್ ನ ಲಾಂಚ್ ಮಾಡ್ತು। ಅದರ ಹೆಸರು ಪರ್ಸರ್ವರೆನ್ಸ್, ಇದನ್ನ ಶಾರ್ಟ್ ಆಗಿ ಪರ್ಸಿ ಅಂತ ಸಹ ಕರೀತಾರೆ। ಈ ರೋವರ್ ಇದೇ ವರ್ಷ ಅಂದ್ರೆ ಫೆಬ್ರವರಿ 18 2021 ರಂದು ಮಂಗಳ ಗ್ರಹದ ಮೇಲೆ ಲ್ಯಾಂಡ್ ಆಗಲಿದೆ। ನಿಮಗೆ ಗೊತ್ತಾ, ನಮ್ಮ ವಿಜ್ಞಾನಿಗಳು ಮಂಗಳ ಗ್ರಹದ ಸರ್ಫೇಸ್ ನ ಅಧ್ಯಯನ ಮಾಡಲು ಇದರಲ್ಲಿ 7 ಸೈಂಟಿಫಿಕ್ ಇನ್ಸ್ಟ್ರುಮೆಂಟ್ಸ್ ನ ಬಳಸಿದ್ದಾರೆ। ಹಾಗೆ ಈ ರೋವರ್ ಅಲ್ಲಿ ಹಲವಾರು HD ಕ್ಯಾಮೆರಾಸ್ ಮತ್ತು 2 ಮೈಕ್ರೋಫೋನ್ಸ್ ನ ಸಹ ಫಿಕ್ಸ್ ಮಾಡಿದ್ದಾರೆ। ಈ ಪರ್ಸರ್ವರೆನ್ಸ್ ರೋವರ್ ಮಂಗಳ ಗ್ರಹದಲ್ಲಿ ಲ್ಯಾಂಡ್ ಆಗುವಾಗ ಅದರ HD ಇಮೇಜಸ್ ಮತ್ತು ಮಂಗಳ ಗ್ರಹದ ಶಬ್ದವನ್ನ ರೆಕಾರ್ಡ್ ಮಾಡಿ ನಮ್ಮ ವಿಜ್ಞಾನಿಗಳಿಗೆ ಕಳಿಸುತ್ತೆ। ಹಾಗೆ ಮಂಗಳ ಗ್ರಹದಲ್ಲಿ ಮನುಷ್ಯರು ಎಲ್ಲಿ ಲ್ಯಾಂಡ್ ಆಗಬೇಕು ಅಂತ ಸಹ ಈ ರೋವರ್ ಲೊಕೇಶನ್ ನ ತಿಳಿಸುತ್ತೆ। ಟ್ರೈಟಾನ್, ಇದು ನೆಪ್ಟ್ಯೂನ್ ಗ್ರಹದ ಸುತ್ತ ಆರ್ಬಿಟ್ ಆಗ್ತಿರೋ ಅತ್ಯಂತ ದೊಡ್ಡ ಚಂದ್ರ। ಹಾಗೆ ಈ ಟ್ರೈಟಾನ್ ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲೇ 7ನೇ ಅತ್ಯಂತ ದೊಡ್ಡ ಚಂದ್ರ। ಇದರ ಡಯಾಮೀಟರ್ ಸುಮಾರು 2710 ಕಿಲೋಮೀಟರ್ ಇದೆ। 1989 ರಲ್ಲಿ ನಾಸಾ ಲಾಂಚ್ ಮಾಡಿದ ವಾಯೇಜರ್ 2 ಸ್ಪೇಸ್ ಪ್ರೋಬ್ ಈ ಟ್ರೈಟಾನ್ ಚಂದ್ರನನ್ನ ಫ್ಲೈಬೇ ಮಾಡಿದ ಮೊಟ್ಟಮೊದಲ ಪ್ರೋಬ್। ವಾಯೇಜರ್ 2 ಸ್ಪೇಸ್ ಪ್ರೋಬ್ ಈ ಟ್ರೈಟಾನ್ ಚಂದ್ರನನ್ನ ಫ್ಲೈಬೇ ಮಾಡುವಾಗ ಅದರ ಕೆಲವು ಚಿತ್ರಗಳನ್ನು ಕ್ಯಾಪ್ಚರ್ ಮಾಡಿ ನಮ್ಮ ವಿಜ್ಞಾನಿಗಳಿಗೆ ಕಳಿಸ್ತು। ಆ ಚಿತ್ರಗಳನ್ನ ನೋಡಿದ ನಮ್ಮ ವಿಜ್ಞಾನಿಗಳು ಆಶ್ಚರ್ಯಗೊಳಗಾದ್ರು, ಯಾಕಂದ್ರೆ ಈ ಟ್ರೈಟಾನ್ ನೆಪ್ಟ್ಯೂನ್ ಗ್ರಹದ ಸುತ್ತ ರಿವರ್ಸ್ ಅಲ್ಲಿ ಆರ್ಬಿಟ್ ಆಗ್ತಿದೆ। ಆದ್ರೆ ಯಾಕೆ ಈ ಟ್ರೈಟಾನ್ ರಿವರ್ಸ್ ಅಲ್ಲಿ ಆರ್ಬಿಟ್ ಆಗ್ತಿದೆ ಅಂತ ಇದುವರೆಗೂ ಯಾರಿಗೂ ಗೊತ್ತಿಲ್ಲ। ಡೈನೋಸಾರ್ಸ್, ಇವು 6.5 ಕೋಟಿ ವರ್ಷಗಳ ಹಿಂದೆ ಸುಮಾರು 16 ಕೋಟಿ ವರ್ಷಗಳ ಕಾಲ ನಮ್ಮ ಭೂಮಿ ಮೇಲೆ ರಾಜ್ಯ ಆಳಿದವು। ಆದ್ರೆ ಈ ಡೈನೋಸಾರ್ಸ್ ಎಲ್ಲ ಈಗ ಎಲ್ಲಿಗೆ ಹೋಗಿವೆ? ಇಷ್ಟು ದೊಡ್ಡದಾಗಿರೋ ಈ ಡೈನೋಸಾರ್ಸ್ ನಾಶವಾಗುವಷ್ಟು ಘಟನೆ ಏನ್ ನಡೆದಿರಬಹುದು? ವೆಲ್, ಇಂದಿನಿಂದ ಸುಮಾರು 6.5 ಕೋಟಿ ವರ್ಷಗಳ ಹಿಂದೆ 15 ಕಿಲೋಮೀಟರ್ ಡಯಾಮೀಟರ್ ಮತ್ತು 2 ಟ್ರಿಲಿಯನ್ ಟನ್ಸ್ ತೂಕವಿರೋ ಚಿಕ್ಸುಲಬ್ ಅನ್ನೋ ಆಸ್ಟ್ರಾಯ್ಡ್ ಸುಮಾರು 20-30 ಕಿಲೋಮೀಟರ್ ಪ್ರತಿ ಸೆಕೆಂಡ್ ವೇಗದಿಂದ ಬಂದು ನಮ್ಮ ಭೂಮಿಗೆ ಡಿಕ್ಕಿ ಹೊಡೆಯಿತು। ಈ ಆಸ್ಟ್ರಾಯ್ಡ್ ಈಗಿನ ಮೆಕ್ಸಿಕೋ ದೇಶದ ಪ್ರದೇಶದಲ್ಲಿ ಬಿತ್ತು। ಸೋ ಹೀಗೆ ಈ ಆಸ್ಟ್ರಾಯ್ಡ್ ಇಂಪ್ಯಾಕ್ಟ್ ದಿಂದಾಗಿ ಆಗಿದ್ದ ಸುಮಾರು 75% ಜೀವಿಗಳು ಅಂತ್ಯವಾಗೋಯಿತು। ನಿಮಗೆ ಗೊತ್ತಾ, ಆ ಆಸ್ಟ್ರಾಯ್ಡ್ ಇಂಪ್ಯಾಕ್ಟ್ ಇಂದ ಉಂಟಾದ ಕ್ರೇಟರ್ ಇಂದಿಗೂ ಸಹ ಮೆಕ್ಸಿಕೋ ದೇಶದಲ್ಲಿದೆ। ನಮ್ಮ ಭೂಮಿಗೆ ಅತ್ಯಂತ ಹತ್ತಿರದಲ್ಲಿರೋ ಸ್ಟಾರ್ ಸಿಸ್ಟಮ್ ಯಾವುದು ಅಂತ ಕೇಳಿದ್ರೆ ನಮ್ಮಲ್ಲಿ ತುಂಬಾ ಜನ ಪ್ರಾಕ್ಸಿಮಾ ಸೆಂಟೌರಿ, ಆಲ್ಫಾ ಸೆಂಟೌರಿ ಅಂತ ಹೇಳ್ತಾರೆ। ಹೌದು, ನಿಜ, ಇವು ನಮ್ಮ ಭೂಮಿಗೆ ಸುಮಾರು 4.2 ಮತ್ತು 4.3 ಜ್ಯೋತಿರ್ವರ್ಷಗಳ ದೂರದಲ್ಲಿವೆ। ಆದ್ರೆ ನಮ್ಮ ಭೂಮಿಗೆ ಹತ್ತಿರದಲ್ಲಿರೋ ಮತ್ತೊಂದು ಸ್ಟಾರ್ ಸಿಸ್ಟಮ್ ಯಾವುದು ಅಂತ ನಿಮಗೆ ಗೊತ್ತಾ? ಅದು ಬರ್ನಾರ್ಡ್ ಸ್ಟಾರ್।
ಇದೊಂದು ರೆಡ್ ಡ್ವಾರ್ಫ್ ನಕ್ಷತ್ರ. ನಿಮಗೆ ಗೊತ್ತಾ, ಈ ಸ್ಟಾರ್ ಸಿಸ್ಟಮ್ ಅಲ್ಲಿ ಒಂದು ಸೂಪರ್ ಅರ್ತ್ ಸಹ ಇದೆ. ಅದರ ಹೆಸರು ಬರ್ನಾರ್ಡ್ ಸ್ಟಾರ್ ಬಿ. ಇದನ್ನ GJ669B ಅಂತ ಸಹ ಕರೀತಾರೆ. ಈ ಸ್ಟಾರ್ ಸಿಸ್ಟಮ್ ನಮ್ಮ ಭೂಮಿಯಿಂದ ಸುಮಾರು 5.97 ಲೈಟ್ ಇಯರ್ಸ್ ದೂರದಲ್ಲಿ ಓಪಿಯೂಜಸ್ ಕನ್ಸ್ಟಿಲೇಷನ್ ಅಲ್ಲಿದೆ. ಗಂಟೆಗೆ ಸುಮಾರು 61,000 ಕಿಲೋಮೀಟರ್ ವೇಗದಿಂದ ಪ್ರಯಾಣಿಸುತ್ತಿರೋ ವಾಯೇಜರ್ 1 ಸ್ಪೇಸ್ ಪ್ರೋಬ್ಗೆ ಈ ಬರ್ನಾರ್ಡ್ ಸ್ಟಾರ್ ಸಿಸ್ಟಮ್ಗೆ ತಲುಪೋದಿಕ್ಕೆ ಸುಮಾರು 108,00,000 ವರ್ಷ ಬೇಕು. ಈ ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿರೋ 8 ಗ್ರಹಗಳ ಆವರೇಜ್ ಸರ್ಫೇಸ್ ಟೆಂಪರೇಚರ್ ಅಂದ್ರೆ ತಾಪಮಾನ ಎಷ್ಟಿರತ್ತೆ ಅಂತ ನಿಮಗೆ ಗೊತ್ತಾ? ಒಂದು ವೇಳೆ ಗೊತ್ತಿಲ್ಲ ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಬುಧ ಗ್ರಹದ ಆವರೇಜ್ ಸರ್ಫೇಸ್ ಟೆಂಪರೇಚರ್ -184 ಡಿಗ್ರಿ ಸೆಲ್ಸಿಯಸ್ ಇಂದ 449 ಡಿಗ್ರಿ ಸೆಲ್ಸಿಯಸ್ ಇರತ್ತೆ. ಹಾಗೆ ಶುಕ್ರ ಗ್ರಹದಲ್ಲಿ ನಿರಂತರವಾಗಿ 465 ಡಿಗ್ರಿ ಸೆಲ್ಸಿಯಸ್, ನಮ್ಮ ಭೂಮಿ ಮೇಲೆ -89 ಡಿಗ್ರಿ ಸೆಲ್ಸಿಯಸ್ ಇಂದ +58 ಡಿಗ್ರಿ ಸೆಲ್ಸಿಯಸ್, ಮಂಗಳ ಗ್ರಹದಲ್ಲಿ -123 ಡಿಗ್ರಿ ಸೆಲ್ಸಿಯಸ್ ಇಂದ 36 ಡಿಗ್ರಿ ಸೆಲ್ಸಿಯಸ್, ಗುರು ಗ್ರಹದಲ್ಲಿ -153 ಡಿಗ್ರಿ ಸೆಲ್ಸಿಯಸ್, ಶನಿ ಗ್ರಹದಲ್ಲಿ -184 ಡಿಗ್ರಿ ಸೆಲ್ಸಿಯಸ್, ಯುರೇನಸ್ ಗ್ರಹದಲ್ಲಿ -184 ಡಿಗ್ರಿ ಸೆಲ್ಸಿಯಸ್ ಮತ್ತು ನೆಪ್ಟ್ಯೂನ್ ಗ್ರಹದಲ್ಲಿ -223 ಡಿಗ್ರಿ ಸೆಲ್ಸಿಯಸ್ ಇರತ್ತೆ. ಈ ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿನ ಲಾಂಗೆಸ್ಟ್ ವ್ಯಾಲಿ ಶುಕ್ರ ಗ್ರಹದಲ್ಲಿದೆ. ಅದರ ಹೆಸರು ಬಾಲ್ಟಿಸ್ ವ್ಯಾಲಿಸ್. ಇದು 6,800 ಕಿಲೋಮೀಟರ್ ಉದ್ದ ಮತ್ತು 3 ಕಿಲೋಮೀಟರ್ ಅಗಲ ಇರತ್ತೆ. ಇದರಲ್ಲಿ ಮತ್ತೊಂದು ಫ್ಯಾಕ್ಟ್ ಏನಂದ್ರೆ, ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ಕೇವಲ ನಮ್ಮ ಭೂಮಿ ಮೇಲೆ ಮಂಗಳ ಗ್ರಹದಲ್ಲಿ ಮತ್ತು ಶುಕ್ರ ಗ್ರಹದಲ್ಲಿ ಮಾತ್ರನೇ ಈ ರೀತಿ ರಿಫ್ಟ್ ವ್ಯಾಲಿಸ್ ಇವೆ. ನಿಮಗೆ ಗೊತ್ತಾ, ಈ ನಮ್ಮ ಬ್ರಹ್ಮಾಂಡದಲ್ಲಿ ಅತ್ಯಂತ ಪ್ರಕಾಶಮಾನವಾದದ್ದು ಏನಾದರೂ ಇದೆ ಅಂದ್ರೆ ಅದು ಕ್ವಾಸರ್ಸ್. ಒಂದು ಚಿಕ್ಕ ಕ್ವಾಸರ್ ನಮ್ಮ ಸೂರ್ಯನಿಗಿಂತ ಬರೋಬ್ಬರಿ 429 ಟ್ರಿಲಿಯನ್ ಪಟ್ಟು ಹೆಚ್ಚು ಬ್ರೈಟ್ ಆಗಿರುತ್ತೆ. ಆದ್ರೆ ನಮ್ಮ ಭೂಮಿಗೆ ಹತ್ತಿರದಲ್ಲಿರೋ ಕ್ವಾಸರ್ 3C273, ಇದು ನಮ್ಮ ಭೂಮಿಯಿಂದ ಸುಮಾರು 1.7 ಶತಕೋಟಿ ಲೈಟ್ ಇಯರ್ಸ್ ದೂರದಲ್ಲಿದೆ. ಎರಡ್ 2017 ನಾಸಾ ಮತ್ತು ಐಡುಡೆಲ್ ಲೆಡೋ ಲರ್ನಿಂಗ್ ಅನ್ನೋ ಒಂದು ಎಜುಕೇಶನಲ್ ಕಂಪನಿ ನಮ್ಮ ಭಾರತದಲ್ಲಿ ಕ್ಯೂಬ್ಸ್ ಇನ್ ಸ್ಪೇಸ್ ಅನ್ನೋ ಒಂದು ಕಾಂಪಿಟೇಷನ್ ನ ಕಂಡಕ್ಟ್ ಮಾಡ್ತು. ಈ ಕಾಂಪಿಟೇಷನ್ ಪ್ರಕಾರ ಒಂದು ಚಿಕ್ಕ ಕ್ಯೂಬ್ ಸೈಜ್ ಅಲ್ಲಿ ಸ್ಯಾಟಿಲೈಟ್ ನ ತಯಾರಿಸಬೇಕು. ಈ ಕಾಂಪಿಟೇಷನ್ ಗೆ ಚೆನ್ನೈಗೆ ಸೇರಿದ ರಿಫಾತ್ ಶಾರುಕ್ ಮತ್ತು ಇನ್ನಿತರ 6 ವಿದ್ಯಾರ್ಥಿಗಳು ಆಯ್ಕೆ ಆದ್ರು. ಅವರು ಚಿಕ್ಕ ಸ್ಯಾಟಿಲೈಟ್ ನ ತಯಾರಿಸಿದರು. ಆ ಸ್ಯಾಟಿಲೈಟ್ ಕೇವಲ 3.8 ಸೆಂಟಿಮೀಟರ್ ಮಾತ್ರ ಇರತ್ತೆ. ಹಾಗೆ ಅದರ ತೂಕ ಕೇವಲ 64 ಗ್ರಾಮ್ಸ್ ಮಾತ್ರ ಇರತ್ತೆ. ಅವರು ಈ ಸ್ಯಾಟಿಲೈಟ್ ಗೆ APJ ಅಬ್ದುಲ್ ಕಲಾಂ ರವರ ನೆನಪಿನಲ್ಲಿ ಕಲಾಂ ಸ್ಯಾಟ್ ಅನ್ನೋ ಹೆಸರನ್ನ ಇಡಲಾಯಿತು. June 2017 ಟೆರಿಯರ್ ಓರಿಯನ್ ರಾಕೆಟ್ ಮೂಲಕ ನಾಸಾ ಈ ಸ್ಯಾಟಿಲೈಟ್ ನ ಅಂತರಿಕ್ಷದಲ್ಲಿಗೆ ಸೇರಿಸ್ತು. ಆದ್ರೆ ಇದನ್ನ ಕೇವಲ 12 ನಿಮಿಷಗಳ ಕಾಲ ಮಾತ್ರ ಆಪರೇಟ್ ಮಾಡಲಾಯಿತು. ಮೈಕ್ರೋಗ್ರಾವಿಟಿಯಲ್ಲಿ 3D ಪ್ರಿಂಟೆಡ್ ಕಾರ್ಬನ್ ಫೈಬರ್ ಪರ್ಫಾರ್ಮೆನ್ಸ್ ಹೇಗಿರತ್ತೆ ಅಂತ ತಿಳಿಯಲು ನಾಸಾ ಈ ಪ್ರಯೋಗ ಮಾಡ್ತು. ನಿಮಗೆ ಗೊತ್ತಾ, ಈಗಿನವರೆಗೂ ತಯಾರಾದ ಲೈಟೆಸ್ಟ್ ಮತ್ತು ಅತ್ಯಂತ ಚಿಕ್ಕ ಸ್ಯಾಟಿಲೈಟ್ ಈ ಕಲಾಂ ಸ್ಯಾಟ್. ನಮ್ಮ ಭೂಮಿಯ ಡಯಾಮೀಟರ್ ಎಷ್ಟು ಅಂತ ನಮ್ಮಲ್ಲಿ ತುಂಬಾ ಜನಕ್ಕೆ ಗೊತ್ತು. ಅದು 12,742 ಕಿಲೋಮೀಟರ್. ಆದ್ರೆ ನಿಮ್ಮಲ್ಲಿ ಯಾರಿಗಾದ್ರೂ ನಮ್ಮ ಭೂಮಿಯ ತೂಕ ಎಷ್ಟು ಅಂತ ಗೊತ್ತಾ? ವೆಲ್, ನಮ್ಮ ಭೂಮಿಯ ತೂಕ ಬರೋಬ್ಬರಿ 5.972 × 10⁻²⁴ kg. ಅಂದ್ರೆ ಇಷ್ಟು kg. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನೆಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.